ಕೆಜಿಎಫ್ ಚಾಪ್ಟರ್ ಒಂದರ ಯಶಸ್ಸಿನ ಬೆನ್ನಲ್ಲೇ ಇದೀಗ ಚಾಪ್ಟರ್ ಟೂ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಕೆಜಿಎಫ್ ಚಾಪ್ಟರ್ ಟೂ ಯಾವಾಗ ಶುರುವಾಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಎಂಬ ಚರ್ಚೆ ಮಧ್ಯೆ ಪಾರ್ಟ್ ಟೂ ಸಿನಿಮಾಗೆ ಬಾಲಿವುಡ್ ನಟ ವಿಲನ್ ಆಗಿ ಎಂಟ್ರಿ ಕೊಡಲಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿವೆ. ಕೆಜಿಎಫ್ ಚಾಪ್ಟರ್ ಟೂನಲ್ಲಿ ಪ್ರಮುಖ ಪಾತ್ರಕ್ಕೆ ಹಿಂದಿಯ ನಟ ಸಂಜಯ್ ದತ್ ಅವರನ್ನ ಕರೆತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂಬ ಹೊಸ ಸುದ್ದಿ ಹೊರಬಿದ್ದಿದೆ. ಇದು ನಿಜಾನಾ ಅಥವಾ ಸುಳ್ಳ ಎಂಬ ಚರ್ಚೆಗೆ ಸ್ವತಃ ನಿರ್ಮಾಪಕ ವಿಜಯ್ ಕಿರಗಂದೂರು ಅವರೇ ಬ್ರೇಕ್ ಹಾಕಿದ್ದಾರೆ. ಸಂಜಯ್ ದತ್ ಬರ್ತಾರಾ ಅಥವಾ ಇದು ಬರೀ ಗಾಸಿಪ್ ಎಂಬ ವಿಷಯದ ಬಗ್ಗೆ ಫಿಲ್ಮಿ ಬೀಟ್ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ. ಈಗಾಗಲೇ ಸುದ್ದಿಯಾಗಿರುವಂತೆ ಕೆಜಿಎಫ್ ಚಾಪ್ಟರ್ ಟೂ ಚಿತ್ರಕ್ಕೆ ಬಾಲಿವುಡ್ ನಟ ಸಂಜಯ್ ದತ್ ಬರಬಹುದು ಎಂದು ಸ್ವತಃ ನಿರ್ಮಾಪಕರೇ ಬಹಿರಂಗಪಡಿಸಿದ್ದಾರೆ. ಸಂಜಯ್ ದತ್ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ, ಆದರೆ ಸದ್ಯಕ್ಕೆ ಖಚಿತವಾಗಿಲ್ಲ ಎಂದು ವಿಜಯ್ ಕಿರಗಂದೂರು ಹೇಳಿದ್ದಾರೆ. ಸಂಜಯ್ ದತ್ ಮಾತ್ರವಲ್ಲ, ಚಾಪ್ಟರ್ ಟೂನಲ್ಲಿ ಮೂರ್ನಾಲ್ಕು ಹೊಸ ಖಳನಾಯಕರು ಬರುವ ಸಾಧ್ಯತೆ ಇದೆ, ಆದರೆ ಅದು ಯಾರು ಎಂಬುದು ಇನ್ನೂ ಪಕ್ಕಾ ಆಗಿಲ್ಲ. ಕಥೆಯಲ್ಲಿ ಟ್ವಿಸ್ಟ್ ರೋಚಕತೆ ಇರಲಿದ್ದು ಅದಕ್ಕೆ ತಕ್ಕಂತೆ ಖಳನಾಯಕರು ಇರಲಿದ್ದಾರೆ ಎಂದು ವಿಜಯ್ ಕಿರಗಂದೂರು ತಿಳಿಸಿದ್ದಾರೆ. ಕೆಜಿಎಫ್ ಚಿತ್ರದ ಯಶಸ್ಸನ್ನ ನೋಡಿರುವ ಸಂಜಯ್ ದತ್ ಅವರು ಬಹುಶಃ ಚಾಪ್ಟರ್ ಟೂ ಚಿತ್ರಕ್ಕೆ ಒಪ್ಪಿಕೊಂಡರೂ ಯಾವುದೇ ಅನುಮಾನವಿಲ್ಲ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವುದರಿಂದ ಸಂಜಯ್ ದತ್ ಅವರು ಮನಸ್ಸು ಮಾಡಬಹುದು. ಒಂದು ವೇಳೆ ದತ್ ನಿರಾಕರಿಸಿದರೂ ಆ ಜಾಗಕ್ಕೆ ಬೇರೆ ಯಾರಾದರೂ ಖ್ಯಾತ ನಟರು ಬರಬಹುದು. ಒಂದು ವೇಳೆ ಸಂಜಯ್ ದತ್ ಅವರು ಕೆಜಿಎಫ್ ಚಾಪ್ಟರ್ ಟೂ ಚಿತ್ರವನ್ನ ಸೇರಿಕೊಂಡರೆ ಈ ಚಿತ್ರದ ಕದರ್ ಮತ್ತಷ್ಟು ಹೆಚ್ಚಾಗುತ್ತದೆ, ನಿರೀಕ್ಷೆ ಬೆಟ್ಟದಷ್ಟಾಗುತ್ತದೆ. ಯಶ್ ಎದುರು ಸಂಜಯ್ ದತ್ ಅವರನ್ನ ನೋಡಲು ಮಜಾ ಇರುತ್ತದೆ. ಇದು ಸಾಧ್ಯವಾಗಲಿ ಎಂದು ಯಶ್ ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ.